हलो फ्रेंड्स, वेलकम टू मई चानल। नानिवत भीमन अमावास्य व्रतव हेगोअी भीमन अमावास्य आटी अमावास्य सती संजीविनी व्रत भीमेश्वर ज्योतिर्भीमेश्वर व्रत एंतलू सह करियुत्तारे। आषाढ़ मासद कोनेय दिनवे भीमन अमावास्य। भीमन अमावास्य व्रतवन्नु विवाहित मत्तु अविवाहित हेण्णु मक्कळु आचरिसबहुदु। ई दिनदंदु महिळेयरु शिव पार्वतीयरन्नु आराधिसिदरे सुख समृद्धि संतान पतिव्रते आयस्सु यशस्सु एल्लवन्नु करुणिसुत्तारे एंब नंबिके इदे। मदुवेयाद महिळेयरु तम्म गंडन दीर्घायुष्यक्कागि प्रार्थिसुत्तारे। ಇನ್ನು ಅವಿವಾಹಿತ ಹೆಣ್ಣು ಮಕ್ಕಳು ಉತ್ತಮ ಸದ್ಗುಣಗಳುಳ್ಳ ಗಂಡನನ್ನು ನೀಡೆಂದು ದೇವರಲ್ಲಿ ಪ್ರಾರ್ಥಿಸಿ ವ್ರತ ಆಚರಿಸುತ್ತಾರೆ। ಮೊದಲಿಗೆ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕೊಂಡಿದ್ದೀನಿ, ಎಷ್ಟಾದರೂ ಅಕ್ಕಿ ಹಾಕೋಬಹುದು। ಹಾಕೊಂಡು ಇಲ್ಲಿ ಹಿತ್ತಾಳೆಯ ದೀಪಗಳನ್ನು ಇಡ್ತಾ ಇದ್ದೀನಿ। ಈ ವ್ರತವನ್ನು ಒಂದು ಸಲ ಮಾಡಿ ಬಿಡಬಾರ್ದು, 5 ವರ್ಷ ಇಲ್ಲ 9 ವರ್ಷ ಇಲ್ಲ ಅಂದ್ರೆ 16 ವರ್ಷ ಸತತವಾಗಿ ಮಾಡಬೇಕಾಗುತ್ತೆ। ಈಗ ಅರಿಶಿನವನ್ನು ದೀಪಗಳಿಗೆ ಅರಿಶಿನವನ್ನು ಹಚ್ಚತಾ ಇದೀನಿ। ಈ ದೀಪಗಳನ್ನು ಎರಡು ದೀಪಗಳನ್ನು ನಾವು ಶಿವ ಪಾರ್ವತಿಯರ ಅಂತ ಹೇಳಿ ಪರಿಗಣಿಸಿ ನಾವು ದೇವರನ್ನ ಆವಾಹನೆ ಮಾಡ್ಕೋಬೇಕಾಗುತ್ತೆ। ಈಗ ಕುಂಕುಮವನ್ನು ಹಚ್ತಾ ಇದ್ದೀನಿ। ಎರಡೆಳೆ ಬತ್ತಿನ ಹಾಕ್ತಾ ಇದ್ದೀನಿ। ಇದಾದಮೇಲೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ। ಅದು ನಮ್ಮ ಶಕ್ತಿ ಅನುಸಾರ ನಾವು ಎಣ್ಣೆಯನ್ನು ಬಳಸ್ಬೋದು, ತುಪ್ಪವನ್ನು ಸಹ ಬಳಸ್ಬೋದು। ನಾನಿಲ್ಲಿ ಎಣ್ಣೆಯನ್ನೇ ಹಾಕ್ತಾ ಇದ್ದೀನಿ। ನಂತರ ಹೂವನ್ನು ಇಡ್ತಾ ಇದ್ದೀನಿ। ನಂತರ ಇದಾದಮೇಲೆ ನಾನಿಲ್ಲಿ 5 ಎಳೆ ಎಳೆಯ ಅರಿಶಿನ ದಾರವನ್ನು ಇಡ್ತಾ ಇದ್ದೀನಿ। ನಂತರ ಗೆಜ್ಜೆ ವಸ್ತ್ರವನ್ನು ಇಡ್ತಾ ಇದ್ದೀನಿ। ಈಗ ಇದು ಬತ್ತಿಯನ್ನು ಸರಿ ಮಾಡ್ಕೋಬೇಕು। ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈಗ ಗಣಪತಿ ಅಂದರೆ ಗಣೇಶನನ್ನು ನಾನು ಗಣೇಶನ ವಿಗ್ರಹವನ್ನು ಒಂದು ತಟ್ಟಿನಲ್ಲಿ ಅಕ್ಕಿ ಹಾಕಿ ಅದರಲ್ಲಿ ಗಣೇಶ ಪೂಜೆ ಮಾಡ್ತೀನಿ। ಅಂದರೆ ನಾವು ಯಾವ ವ್ರತ ಮಾಡೋದಕ್ಕಿಂತ ಮುಂಚೆನೂ ಯಾವುದೇ ಪೂಜೆ ಮಾಡೋದಕ್ಕಿಂತ ಮುಂಚೆನೂ ಮೊದಲು ನಾವು ಗಣಪತಿಗೆ ಪೂಜೆ ಮಾಡಬೇಕು। ಈಗ ಗಣಪತಿಗೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿದೆ। ಈಗ ಹೂವನ್ನು ಹಿಡ್ತಾ ಇದ್ದೀನಿ। ಮೊದಲ ಪೂಜೆ ನಾವು ಗಣಪತಿಗೆ ಮಾಡಬೇಕು, ಇದಕ್ಕೂ ಸಹ ನಾನು 5 ಎಳೆ ಅರಿಶಿನ ದಾರವನ್ನು ಹಾಕ್ತಾ ಇದ್ದೀನಿ। ನಂತರ ಗೆಜ್ಜೆ ವಸ್ತ್ರವನ್ನು ಹಾಕ್ತಾ ಇದ್ದೀನಿ। ಈಗ ದೀಪಗಳನ್ನು ಹಚ್ತಾ ಇದ್ದೀನಿ। ದೀಪಗಳನ್ನು ಹಚ್ಚಿ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಬೇಕಾಗತ್ತೆ।
ಇಲ್ಲಿ ನಾನು ಎಲೆ ಅಡಿಕೆಯಲ್ಲಿ ಇದು ಬಾಳೆಹಣ್ಣಾದರೂ ಇಡ್ಬೋದು, ಇಲ್ಲ ಅಂತಂದರೆ ಏನಾದರೂ ಹಣ್ಣನ್ನು ಇಡಬಹುದು. ಮತ್ತು ನೈವೇದ್ಯಕ್ಕೆ ನಿಮಗಿಷ್ಟ ಬಂದಿದ್ದು ನೀವು ಇಡಬಹುದು. ಸ್ವಲ್ಪ ಸ್ವೀಟ್ ಮಾಡಬೇಕಾಗತ್ತೆ, ಸ್ವೀಟು ಮಾಡಿ ಏನಾದರೂ ಪೊಂಗಲ್ಲೋ ಏನಾದರೂ ಮಾಡಿ ಆ ಥರ ಇಡಬೇಕಾಗತ್ತೆ. ಈಗ ಗಣಪತಿಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ. ಈ ಥರ ಈ ದೀಪಗಳಿಗೆ ಪೂಜೆ ಮಾಡಿ, ಗಣಪತಿಗೆ ಪೂಜೆ ಮಾಡಿ, ಆವಾಹನೆ ಮಾಡಿ, ದೇವರನ್ನು ಆವಾಹನೆ ಮಾಡಿ ನಾವು ಮತ್ತೆ ಗಂಡನ ಕಾಲನ್ನು ತೊಳೆದು ಗಂಡನಿಗೆ ಅರಿಶಿನ, ಕಾಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಗಂಡನ ಪೂಜೆ ಮಾಡಿ ನಾವು ಆಶೀರ್ವಾದ, ಗಂಡನ ಆಶೀರ್ವಾದವನ್ನು ತಗೋಬೇಕು. ಮತ್ತು ಕಂಕಣ ದಾರಗಳನ್ನು ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಕಟ್ಕೋಬೇಕಾಗತ್ತೆ. ಹೀಗೆ ಮಾಡಿ ಗಂಡನಿಂದ ಆಶೀರ್ವಾದ ಪಡ್ಕೋಬೇಕು. ದೇವರಿಗೆ ಕೈ ಮುಗಿದು ದೀರ್ಘಾಯಸ್ಸು, ಪತಿಗೆ ದೀರ್ಘಾಯಸ್ಸನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡಿದ್ರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಗಂಡನ ಆಯಸ್ಸು ವೃದ್ಧಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.